ಶಿವರುದ್ರಪ್ಪನವರು ಸೌಮ್ಯಮೂರ್ತಿ ನಾನೇಕೆ ಬರೆಯುತ್ತೇನೆ ಎಂಬ ಕವಿತೆಯಲ್ಲಿ ಶಿವರುದ್ರಪ್ಪನವರು ತಮ್ಮ ಬರವಣಿಗೆಯ ಮೂಲ ಉದ್ದೇಶದ ಬಗ್ಗೆ ತಿಳಿಯಪಡಿಸುತ್ತಾರೆ. ನಾನು ಬರೆಯುತ್ತೇನೆ ನಿಂತ ನೀರಾಗದೆ ಮುಂದಕ್ಕೆ ಹರಿಯುವುದಕ್ಕೆ, ಎಲ್ಲರ ಜೊತೆ ಬೆರೆಯುವುದಕ್ಕೆ. ಆತ್ಮಾವಲೋಕನ ಮತ್ತು ಸಂವಾದ ಗುಣ ಶಿವರುದ್ರಪ್ಪನವರ ಕಾವ್ಯದ ಮುಖ್ಯ ಲಕ್ಷಣವಾಗಿದೆ. ಹೊಸದನ್ನು ಕಲಿಯಲು ನಮ್ಮ ವಾದವನ್ನು ಮೊದಲು ಬದಿಗಿಟ್ಟು ವಿಚಾರ ಅರ್ಥ ಮಾಡಿಕೊಳ್ಳಬೇಕಾಗುತ್ತದೆ ಎಂಬ ಭಾವ. ದೇವರ ಬಗ್ಗೆ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸಲಾಗದೆ ನಮ್ಮೊಳಗೆ. ಈ ಕವಿತೆಯಲ್ಲಿ ಇಲ್ಲದ ದೇವರನ್ನು ಕಲ್ಲು ಮಣ್ಣಿನ ಗುಡಿಯಲ್ಲಿ ವ್ಯರ್ಥವಾಗಿ ಹುಡುಕುವ ಬದಲು ಈ ದೇವರ ನೆಲೆ ಇಹ ಬದುಕಿನ ಪ್ರೀತಿ ಸ್ನೇಹಗಳಲ್ಲಿದೆ ಎಂದು ಅಭಿಪ್ರಾಯಪಡುತ್ತಾರೆ. ತೃಪ್ತಿ ಕವನದಲ್ಲಿ ಶಿವರುದ್ರಪ್ಪನವರ ಈ ಭಾವ ಎಲ್ಲ ಸಾಹಿತ್ಯ ಆಸಕ್ತನಿಗೂ ಅರ್ಥ ಕೊಡುತ್ತದೆ. ಕಾವ್ಯ, ಹಾಡುಗಾರಿಕೆ, ಕಲೆ ನನ್ನ ಆಸಕ್ತಿ, ಅದು ನನಗಾಗಿ, ನನ್ನ ಸಂತೋಷಕ್ಕಾಗಿ, ಬೇರೆಯವರ ಪರಿವೆ ನಮಗೆ ಬೇಡ, ಹಾಡುವ ಕಾವ್ಯ ಸಂತಸದಲ್ಲಿ ಎಂದು ಎದೆಯಾಳದಿಂದ ಕವಿ ಹಾಡುವೆನು ಮೈದುಂಬಿ ನನಗಾಗಿ ಎನ್ನುತ್ತಾರೆ. ಈ ಕವನ ಸಾಹಿತ್ಯ ಆಸಕ್ತರೆಲ್ಲರನ್ನೂ ಅಯಸ್ಕಾಂತದಂತೆ ಆಕರ್ಷಿಸಿಬಿಟ್ಟಿದೆ. ಎಲ್ಲ ಕಾಲದ ಎಲ್ಲ ಮನಸ್ಸುಗಳನ್ನು ಪ್ರವೇಶಿಸಿದ ಶಿವರುದ್ರಪ್ಪನವರ ಕಾವ್ಯ ಜನಮನದ ಕಾವ್ಯವಾಗಿ ಜನರಿಂದ ಅನೇಕ ಬಿರುದುಗಳನ್ನು ಗಳಿಸಿದೆ. ಶಿವರುದ್ರಪ್ಪನವರ ಮಾಸ್ಕೋದಲ್ಲಿ 22 ದಿನ ಕೃತಿಗೆ ಸೋವಿಯತ್ ಲ್ಯಾಂಡ್ ನೆಹರೂ ಪ್ರಶಸ್ತಿ ದೊರೆತಿದೆ. ಶಿವರುದ್ರಪ್ಪನವರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಪ್ರೊಫೆಸರ್ ಭೂಸನೂರ ಮಠ ಪ್ರಶಸ್ತಿ, ಪಂಪ ಪ್ರಶಸ್ತಿ, ಗೊರೂರು ಪ್ರಶಸ್ತಿ, ಡಾಕ್ಟರ್ ಮಾಸ್ತಿ ಪ್ರಶಸ್ತಿ, ಅವರ ಕಾವ್ಯಾರ್ಥ ಚಿಂತನ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ. 2006 ಕರ್ನಾಟಕ ಸರ್ಕಾರದಿಂದ ರಾಷ್ಟ್ರಕವಿ ಪ್ರಶಸ್ತಿ. 1955 ಶಿವರುದ್ರಪ್ಪನವರ ಎಲ್ಲಿ ಹೋಗುವಿರಿ, ನಿಲ್ಲಿ ಮೋಡಗಳೇ, ನಾಲ್ಕು ಹನಿಯ ಚೆಲ್ಲಿ, ದಿನ ದಿನವೂ ಕಾದು ಬಾಯಾರಿ ಬೆಂದೆ, ಈ ಕವನ ಬಹಳ ಪ್ರಚಲಿತವಾಗಿತ್ತು. ಅನೇಕ ವಿಮರ್ಶಕರು ಶಿವರುದ್ರಪ್ಪನವರ ಕಾವ್ಯಗಳನ್ನೆಲ್ಲ ಪರಿಗಣಿಸಿದಾಗ ಈ ಕವನ ಎದೆ ತುಂಬಿ ಹಾಡಿದೆನು, ದೀಪವಿರದ ದಾರಿಯಲ್ಲಿ, ಆಕಾಶದ ನೀಲಿಯಲ್ಲಿ ಮತ್ತಿತರ ಕವನಗಳ ಮಟ್ಟದ ಪ್ರೌಢಿಮೆಯನ್ನು ತೋರುವುದಿಲ್ಲ. ಆದರೆ 1955 ಭಾವಗೀತೆಗಳ ಕೊರತೆ ಹೆಚ್ಚು ಇದ್ದುದರಿಂದ ಎಲ್ಲಿ ಹೋಗುವಿರಿ ಕವನ ಪ್ರಸಿದ್ಧವಾಗಿತ್ತೆಂದು ಅಭಿಪ್ರಾಯಪಡುತ್ತಾರೆ. ಶಿವರುದ್ರಪ್ಪನವರ ಪರಿಚಯ ಕೇವಲ ಕವಿ, ವಿಮರ್ಶಕ ಮತ್ತು ಬರಹಗಾರ ಎಂದು ಸಾರಿದರೆ ಅದು ಅಪೂರ್ಣ. ಅವರು ಸಾಹಿತ್ಯ ಬೆಳವಣಿಗೆಗೆ ಕನ್ನಡ ಅಧ್ಯಯನ ಕೇಂದ್ರ ಮತ್ತು ಕರ್ನಾಟಕ ಅಕಾಡೆಮಿಯಲ್ಲಿ
ನೀಡಿದ ದಕ್ಷತೆ, ಕಾರ್ಯತತ್ಪರತೆ, ಸಾಂಸ್ಕೃತಿಕ ಸಾಧನೆಯು ಕಾರಣವಾಗಿದೆ. ಶಿವರುದ್ರಪ್ಪನವರು ಬೆಂಗಳೂರು ಕನ್ನಡ ಅಧ್ಯಯನ ಕೇಂದ್ರದ ನಿರ್ದೇಶಕರಾಗಿ ಸುಮಾರು 2 ದಶಕಗಳ ಕಾಲ ಸೇವೆ ಸಲ್ಲಿಸಿದರು. ಇದು ಕನ್ನಡ ಸಾಹಿತ್ಯ ಬೆಳವಣಿಗೆಗೆ, ಚಿಂತನೆಗೆ, ಬದಲಾವಣೆಗೆ ನಾಂದಿಯಾಯಿತು. ಪ್ರತಿಯೊಬ್ಬ ಅಧ್ಯಾಪಕನ, ಶಿಷ್ಯನ, ಸಹೋದ್ಯೋಗಿಗಳ ಬೆಳವಣಿಗೆಗೆ ಈ ಸಮಯ ಪೂರಕವಾಯಿತು. ಪ್ರತಿಯೊಬ್ಬರ ಕ್ರಿಯಾಶೀಲತೆ, ಸೃಜನಶೀಲತೆ, ಅಭಿಪ್ರಾಯಗಳಿಗೆ ಶಿವರುದ್ರಪ್ಪನವರು ಮನ್ನಣೆ ನೀಡಿದರು. ಪಠ್ಯಪುಸ್ತಕ ರೂಪವೇ ಇರಲಿ, ವಿಚಾರ ಸಂಕೀರ್ಣವೊಂದರ ರೂಪರೇಷುಗಳೇ ಇರಲಿ, ಅಲ್ಲಿನ ಬಹುಪಾಲು ನಿರ್ಧಾರಗಳು ಪ್ರಜಾಪ್ರಭುತ್ವದ ನೆಲೆಯಲ್ಲಿ ಇರುತ್ತಿದ್ದವು ಮತ್ತು ತರುಣರ ಪರವಾಗಿ ಇರುತ್ತಿತ್ತು. ಮತ್ತೆ ಎಂಎ ವಿದ್ಯಾರ್ಥಿಗಳಿಗೆ ಐಚ್ಛಿಕವಾಗಿ ವೆಸ್ಟರ್ನ್ ಲಿಟರೇಚರ್, ಶೈಲೀಶಾಸ್ತ್ರ, ಸಾಮಾಜಿಕ ಭಾಷಾಶಾಸ್ತ್ರ, ಸಂಸ್ಕೃತಿಯ ಅಧ್ಯಯನ, ಮಾನವಶಾಸ್ತ್ರ ಮುಂತಾದ ಹೊಸ ಹೊಸ ಅಧ್ಯಯನ ಶಿಸ್ತುಗಳನ್ನು ನೀಡಲಾಯಿತು. ಇಂಥದೊಂದು ಮೌನ ಕ್ರಾಂತಿಯಾಗಬೇಕಾದರೆ ಶಿವರುದ್ರಪ್ಪನವರು ಮತ್ತು ಅವರ ಪ್ರತಿಭಾನ್ವಿತ ಸಹೋದ್ಯೋಗಿಗಳ ಪಾತ್ರ ಅಮೋಘವಾಗಿದೆ. ಹಾಗೆಯೇ ಅವರಿಗೆಲ್ಲ ಅವಕಾಶ ನೀಡಿದ ಶಿವರುದ್ರಪ್ಪನವರ ಮುಕ್ತತೆಯನ್ನು ನಾವು ನೆನೆಯಬೇಕಾಗುತ್ತದೆ. ಈ ಮುಕ್ತ ಪರಿಸರವೇ ವಿಭಾಗದ ಸದಸ್ಯರು ತಾವೇ ಆರಿಸಿಕೊಂಡು ಬೇರೆ ಬೇರೆ ದಿಕ್ಕುಗಳಲ್ಲಿ ಬೆಳೆಯಲು ಅವಕಾಶವಾಯಿತು. ಇಂದು ಚಿದಾನಂದ ಮೂರ್ತಿಗಳು, ಹಂಪಾನ, ಎನ್ಎಸ್ಎಲ್, ಕೆಎಂಎಸ್, ಸುಮತೀಂದ್ರ ನಾಡಿಗ್, ವಿದ್ಯಾಶಂಕರ, ವೀರಣ್ಣ, ಕಾಳೇಗೌಡ ನಾಗವಾರ, ಕೆವಿ ನಾರಾಯಣ, ಬರಗೂರು ರಾಮಚಂದ್ರಪ್ಪ, ಕೆಪಿ ಭಟ್, ಡಿಆರ್ ನಾಗರಾಜ್, ಬಸವರಾಜ ಕಲ್ಗುಡಿ, ಸಿದ್ದಲಿಂಗಯ್ಯ ಮುಂತಾದ ಎಲ್ಲರೂ ಕೇವಲ ಹೆಸರುಗಳಲ್ಲ, ಸಮಕಾಲೀನ ಸಾಂಸ್ಕೃತಿಕ ಸನ್ನಿವೇಶವನ್ನು ರೂಪಿಸುತ್ತಿರುವ ಶಕ್ತಿಗಳು. ಈ ಪಟ್ಟಿಯ ಕೊನೆಯ ಹೆಸರು ಬರುವುದಕ್ಕೂ, ಶಿವರುದ್ರಪ್ಪನವರ ಅಧಿಕಾರ ಅವಧಿ ಮುಗಿಯುವುದಕ್ಕೂ ಇರುವ ಸಂಬಂಧ ಕೇವಲ ಕಾಕತಾಳೀಯವಲ್ಲ. ಕನ್ನಡ ವಿಭಾಗ ಆಶ್ರಯದಲ್ಲಿ ಶಿವರುದ್ರಪ್ಪನವರು ನಡೆಸಿದ ವಿಚಾರ ಸಂಕೀರ್ಣಗಳನ್ನು ಪ್ರತ್ಯೇಕವಾಗಿಯೇ ಪ್ರಸ್ತಾಪಿಸಬೇಕು. 1969ರಲ್ಲಿ ನಡೆಸಿದ ಸೆಂಟ್ರಲ್ ಕಾಲೇಜ್ ಕರ್ನಾಟಕ ಸಂಘದ ಸುವರ್ಣ ಮಹೋತ್ಸವದ ವಿಚಾರ ಸಂಕಿರಣದಿಂದ ಮೊದಲಾಗಿ ಸುಮಾರು 20 ವರ್ಷಗಳ ಕಾಲ ಈ ಸಂಕಿರಣಗಳು ಕರ್ನಾಟಕದ ಸಾಹಿತ್ಯದ ಕ್ಯಾಲೆಂಡರಿನ ಅತಿಮುಖ್ಯ ಅಂಗ. ಪ್ರಬಂಧ ಮಂಡನೆ, ಅನಂತರದ ಪ್ರಶ್ನೋತ್ತರ ಮೌಲಿಕಗಳು ಸಾಹಿತಿಗಳಿಗೆ, ಅದರಲ್ಲೂ ವಿಮರ್ಶಕರಿಗೆ ಈ ಸಂಕಿರಣಗಳು ಕೊಟ್ಟ ಅವಕಾಶಗಳು, ಕೀರ್ತಿ ಅಪಾರವಾದುದು. ಶಿವರುದ್ರಪ್ಪನವರು ಕಾರ್ಯಕ್ರಮದ ನಂತರ ಮಂಡಿತವಾದ, ಆಗದ, ಗಾಳಿಯಲ್ಲಿ ತೇಲಿ ಹೋದ ಉಪನ್ಯಾಸಗಳನ್ನು ಬರೆಸಿ, ತರೆಸಿ, ಮುದ್ರಿಸಿ ಮುಂದಿನ ವರ್ಷದ ಸೆಮಿನಾರ್ನಲ್ಲಿ ಬಿಡುಗಡೆ ಮಾಡಿಬಿಡುತ್ತಿದ್ದರು. ಅವುಗಳಲ್ಲಿ ಪ್ರಮುಖ ಹೊಸಗನ್ನಡ ಕಾವ್ಯದ 2 ಮುಖಗಳು, ಪಂಪ 1 ಅಧ್ಯಯನ, ಕವಿ ಬೇಂದ್ರೆ, ಶ್ರೀ ಕುವೆಂಪು, ಕರ್ನಾಟಕ ಜಾನಪದ, ಕಾದಂಬರಿಕಾರ ಕಾರಂತ, ಎಲ್ಲವೂ ಅಮೋಘ. ಬೇಂದ್ರೆಯವರೊಂದಿಗೆ ನಾವು ಹೇಳಬೇಕು, ಎಲ್ಲೇ ಹೋದವೋ ಗೆಳೆಯ ಆ ಕಾಲ. ಶಿವರುದ್ರಪ್ಪನವರ ತೆರೆದ ಮನಸ್ಸಿನ, ಆದರ್ಶಪರವಾದ ಮನಸ್ಸು, ಪ್ರಲೋಭಗಳಿಗೆ ಸೋಲದ ದೃಢತೆ ಮತ್ತು ಪರಿಶ್ರಮಗಳು ಅವರ ಅರ್ಹತೆಯಾಗಿದ್ದವು. ಶಿವರುದ್ರಪ್ಪನವರ ಈ ದೃಷ್ಟಿಕೋನ ಸೆರೆ ಹಿಡಿದು ಒಂದಾಗಿಸಿದ HS ರಾಘವೇಂದ್ರ ರಾಯರ ನಮಸ್ಕಾರ ಪುಸ್ತಕಕ್ಕೆ ಅನಂತ ನಮಸ್ಕಾರಗಳು. ಈ ಶಿವರುದ್ರಪ್ಪನವರ ಸಮಯ
ಕನ್ನಡ ಸಾಹಿತ್ಯದ ಸುಸಮಯ. 1964 ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ತುಮಕೂರಿನಲ್ಲಾದಾಗ ಶಿವರುದ್ರಪ್ಪನವರದೇ ಅಧ್ಯಕ್ಷತೆ. 1992-61 ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ದಾವಣಗೆರೆಯಲ್ಲಿ ಅವರದೇ ಅಧ್ಯಕ್ಷ ಸ್ಥಾನ. 1986 ಮದರಾಸು ಕನ್ನಡಿಗರ ಸಮ್ಮೇಳನದ ಅಧ್ಯಕ್ಷತೆ. ಶಿವರುದ್ರಪ್ಪನವರು ಕಾವ್ಯ ಸೃಷ್ಟಿಯ ಜೊತೆ ಜೊತೆಗೆ ಕಾವ್ಯ ಸ್ವರೂಪದ ಬಗ್ಗೆಯೂ ಅತಿ ಗಾಢವಾಗಿ ಚಿಂತಿಸಿದವರು. ಕವಿಯೇ ಹೊರಹಾಕುವ ಕಾವ್ಯ ಸ್ವರೂಪದ ಚಿಂತನೆಗಳಿಗೆ ಒಂದು ಅಧಿಕೃತತೆ ಇರುತ್ತದೆ. ಹೆತ್ತ ತಾಯಿಗೆ ತನ್ನ ಮಗುವಿನ ಬಗ್ಗೆ ಇರುವ ಅರಿವಿದ್ದಂತೆ. ಪಾಶ್ಚಾತ್ಯ ಗ್ರಂಥಗಳು, ವಿದ್ವತ್ ಗ್ರಂಥಗಳ ಅವಲೋಕನ, ವಿದ್ಯಾರ್ಥಿಗಳಿಗೆ ಬೋಧಿಸುವ ಸತ್ಕಾರ್ಯ, ಇವುಗಳ ಸಮ್ಮಿಲನದಿಂದ ವಿಮರ್ಶೆಯ ಪೂರ್ವ ಪಶ್ಚಿಮ, ಪರಿಶೀಲನಾ, ನವೋದಯ, ಕನ್ನಡ ಸಾಹಿತ್ಯ ಸಮೀಕ್ಷೆ, ಪ್ರತಿಕ್ರಿಯೆ, ಮಹಾಕಾವ್ಯ ಸ್ವರೂಪ ಎಂಬ ಗ್ರಂಥಗಳ ರಚನೆಯಾಗಿದೆ. ಶಿವರುದ್ರಪ್ಪನವರ ವರ್ಣನೆ ನಿರೂಪಣೆಗಳ ರೀತಿ ಆಕರ್ಷಕವಾದುದು, ವಿಚಾರಭರಿತವಾದುದು ಆಗಿದೆ. ಪ್ರವಾಸ ಪ್ರಿಯರಾದ ಅವರು ಮಾಸ್ಕೋದಲ್ಲಿ 22 ದಿನ, ಗಂಗೆಯ ಗಿರಿ ಶಿಖರಗಳಲ್ಲಿ, ಅಮೆರಿಕಾದಲ್ಲಿ ಕನ್ನಡಿಗ, ಇಂಗ್ಲೆಂಡ್ನಲ್ಲಿ ಚಾತುರ್ಮಾಸ ಎಂಬ ಪ್ರವಾಸ ಕಥನಗಳನ್ನು ನೀಡಿದ್ದಾರೆ. ಮೈಸೂರು ಅನಂತಸ್ವಾಮಿಗಳ ಧ್ವನಿಯಲ್ಲಿ ಎದೆ ತುಂಬಿ ಹಾಡಿದೆನು, ಪಲ್ಲವಿಯವರ ಸುಮಧುರ ಗಾಯನದಲ್ಲಿ ದೀಪವು ನಿನ್ನದೆ ಗಾಳಿಯು ನಿನ್ನದೆ, ಸಿ ಅಶ್ವಥ್ರವರಿಂದ ಕಾಣದ ಕಡಲಿಗೆ ಹಂಬಲಿಸಿದೆ ಮನ, ಹೀಗೆ ಅವರ ಅನೇಕ ಕವನಗಳು ಅನೇಕ ಕಾರ್ಯಕ್ರಮಗಳಲ್ಲಿ ಪ್ರಚಲಿತವಾಗಿದೆ. ಶಿವರುದ್ರಪ್ಪನವರ ಸರಳ ಸಜ್ಜನ ಜೀವನ, ಸುಂದರ ಕವನಗಳು, ಸಮಗ್ರ ಕನ್ನಡ ಸಾಹಿತ್ಯ ಚರಿತ್ರೆ, ಸಾಹಿತ್ಯ ವಾರ್ಷಿಕದ ಯೋಜನೆಗಳು, ಅವರ ದಕ್ಷ ಆಡಳಿತ, ಕಾವ್ಯ ಸೃಷ್ಟಿ, ಮೀಮಾಂಸಾ ಪ್ರಜ್ಞೆ, ಪ್ರವಾಸ ಕಥನ, ಮನಮುಟ್ಟುವ ಕವನಗಳು ಅವರನ್ನು ನಮ್ಮ ರಾಷ್ಟ್ರ ಕವಿಯಾಗಿ ಮಾಡಿಬಿಟ್ಟಿದೆ. ಶಿವರುದ್ರಪ್ಪನವರ ಬಗ್ಗೆ ಒಂದು ಪರಿಚಯ ಮಾಡಿಕೊಡುವುದೇ ನಮಗೆ ಒಂದು ಹೆಮ್ಮೆಯ ಕೆಲಸ. ನಮಸ್ಕಾರಗಳು. ಜಗನ್ನಾಥ್. ನಾವಿಬ್ಬರು ಒಂದು ಹೊಳೆಯಾದಡದಲ್ಲಿ ನಿಂದು, ನಾವಿಬ್ಬರು ಒಂದು ಹೊಳೆಯಾದಡದಲ್ಲಿ ನಿಂದು, ಮರಳ ಮನೆಗಳ ಕಟ್ಟಿ ಆಟವಾಡಿದ ದಿವಸ, ಮರಳ ಮನೆಗಳ ಕಟ್ಟಿ ಆಟವಾಡಿದ ದಿವಸ, ನೆನಪಿದೆಯೇ ನಿನಗೆ ನೆನಪಿದೆ, ನೆನಪಿದೆಯೇ ನಿನಗೆ ನೆನಪಿದೆಯೇ.